ಹಾಯ್ ಫ್ರೆಂಡ್ಸ್, ಮಾಯ ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾವಂತೂ ಮಾವಿನ ಹಣ್ಣನ್ನು ತಿಂದ ಮೇಲೆ ಅದರ ಗೊರಟೆನ ಬಿಸಾಡ್ಬಿಡ್ತೀವಲ್ವ. ಆದರೆ ಈ ವಿಡಿಯೋ ನೋಡಿದ ಮೇಲೆ ಇನ್ನೆಂದು ನೀವು ಮಾವಿನ ಹಣ್ಣನ್ನು ತಿಂದ ಮೇಲೆ ಗೊರಟೆನ ಬಿಸಾಡೋದೇ ಇಲ್ಲ. ಮಾವಿನ ಹಣ್ಣಿನ ಗೊರಟೆ ಬಗ್ಗೆ ನಿಮಗೇನಾದರೂ ಗೊತ್ತಾಯಿತು ಅಂದರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದ ಹಾಗೆ ಲಾಸ್ಟ್ವರೆಗೂ ನೋಡಿ ನಿಮಗೆ ಗೊತ್ತಾಗತ್ತೆ. ಸೊ ಫ್ರೆಂಡ್ಸ್, ನೀವು ಕೂಡ ಈ ರೀತಿ ಡಿಫ್ರೆಂಟ್ ಆದ ಹೆಲ್ತ್ ಟಿಪ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರ, ಹಾಗಾದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನೀವು ಒಂದು ಲೈಕ್ ಕೊಡೋದ್ರಿಂದ ನಾವು ಇನ್ನೂ ಇದೇ ರೀತಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದವರಾಗ್ತೀರಾ. ಫ್ರೆಂಡ್ಸ್, ನಾವು ಕೆಲವು ಹಣ್ಣುಗಳ ಬೀಜವನ್ನು ಹಾಗೆ ತಿಂತೀವಿ, ಆದರೆ ಮಾವಿನ ಬೀಜವನ್ನು ತಿನ್ನಬಹುದೇ ಎನ್ನುವ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಇರುತ್ತೆ. ಆದರೆ ಹಣ್ಣಾಗದೇ ಇರುವ ಕಾಯಿ ಮಾವಿನ ಬೀಜವನ್ನು ಸೇವಿಸಬಹುದು. ಮಾವು ತುಂಬಾ ರಸಮಯವಾಗಿರುವಂತಹ ಹಣ್ಣು. ಇದರ ರುಚಿ ಒಮ್ಮೆ ಹಿಡಿಸಿದರೆ ಮತ್ತೆ ಅದನ್ನು ಬಿಡುವಂತಿಲ್ಲ. ಇಂತಹ ಹಣ್ಣಿನಲ್ಲಿ ಹಲವಾರು ರೀತಿಯ ಆರೋಗ್ಯ ಲಾಭಗಳು ಇದೆ ಎಂದು ನಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಮಾವನ್ನು ನಾವು ಹೆಚ್ಚಾಗಿ ಹಾಗೆ ತಿನ್ನಬಹುದು, ಅಥವಾ ಅದರಿಂದ ಜ್ಯೂಸ್, ಐಸ್ ಕ್ರೀಮ್ ಇತ್ಯಾದಿಗಳನ್ನು ಕೂಡ ತಯಾರಿಸಿಕೊಂಡು ತಗೋಬಹುದು. ಆದರೆ ಮಾವು ತಿಂದ ಬಳಿಕ ನಾವು ಅದರ ಬೀಜವನ್ನು ಹಾಗೆ ಬಿಸಾಕಿ ಬಿಡ್ತೀವಿ. ಆದರೆ ಈ ಬೀಜದಲ್ಲಿ ಮಾವಿನ ಹಣ್ಣಿನಂತೆ ಹಲವಾರು ರೀತಿಯ ಲಾಭಗಳಿವೆ. ಫ್ರೆಂಡ್ಸ್, ನಿಮಗೆ ಗೊತ್ತಾ, ಮಾವಿನ ಹಣ್ಣಿನ ಬೀಜವನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ವಿವಿಧ ರೀತಿಯಲ್ಲಿ ಬಳಸಲಾಗುತ್ತದೆ. ಅದೇ ರೀತಿಯಾಗಿ ಅದರ ಎಣ್ಣೆ ಮತ್ತು ಬೆಣ್ಣೆಯನ್ನು ಕೂಡ ತಯಾರಿಸ್ತಾರೆ. ಆದರೆ ನಾವೆಲ್ಲರೂ ಹೆಚ್ಚಾಗಿ ಈ ಬೀಜವನ್ನು ಕಡೆಗಣಿಸುತ್ತೇವೆ. ಈ ಬೀಜದಲ್ಲಿ ಹೆಚ್ಚಿನ ರೀತಿಯ ಪೋಷಕಾಂಶಗಳು ಹಾಗೂ ಆಂಟಿಆಕ್ಸಿಡೆಂಟ್ಗಳು ಸಮೃದ್ಧವಾಗಿದೆ. ಮಾವಿನ ಬೀಜವನ್ನು ಸರಿಯಾಗಿ ತೊಳೆದು ರುಬ್ಬಿಕೊಂಡು ಪುಡಿ ಮಾಡಿ ಇಟ್ಕೋಬೇಕು, ಅಥವಾ ಪೇಸ್ಟ್ ಕೂಡ ಮಾಡ್ಕೋಬಹುದು. ಈ ಬೀಜವನ್ನು ಡೈರೆಕ್ಟ್ ಆಗಿ ತಿನ್ನಬಹುದು ಕೂಡ. ಆದರೆ ಮಾವು ಹಣ್ಣಾದ ಬಳಿಕ ಅದು ತುಂಬ ಗಟ್ಟಿಯಾಗಿರುವ ಕಾರಣದಿಂದ ಅದರ ಮೇಲ್ಭಾಗವನ್ನು ಒಡೆದು ಒಳಗಿನ ಭಾಗವನ್ನು ಪುಡಿ ಮಾಡಿಕೊಳ್ಳಲಾಗುತ್ತದೆ. ಈಗ ನಾವು ಮಾವಿನ ಬೀಜದಿಂದ ಸಿಗುವ ಕೆಲವು ಲಾಭಗಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಮೊದಲನೇದು, ತಲೆಹೊಟ್ಟು ನಿವಾರಣೆ ಮಾಡಲು ಮಾವಿನ ಬೀಜ ತುಂಬಾ ಪರಿಣಾಮವಾಗಿದೆ. ಮಾವಿನ ಬೀಜದ ಬೆಣ್ಣೆ ತೆಗೆದುಕೊಂಡು ಅದನ್ನು ಕೂದಲಿಗೆ ಹಚ್ಚಿಕೊಂಡ್ರೆ ಸುಂದರ ಹಾಗೂ ಬಲವಾದ ಕೂದಲು ಸಿಗುತ್ತೆ. ಇದನ್ನು ನೀವು ಸಾಸಿವೆ ಎಣ್ಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೆಲವು ದಿನಗಳ ಕಾಲ ಬಿಸಿಲಿನಲ್ಲಿ ಇಡಬೇಕು. ಈ ಮಿಶ್ರಣದಿಂದ ಕೂದಲು ಬೆಳ್ಳಗಾಗುವುದನ್ನು ತಡೆಯಬಹುದು ಮತ್ತು ತಲೆಹೊಟ್ಟು ಕೂಡ ನಿವಾರಣೆ ಮಾಡುತ್ತೆ. ಇನ್ನು ಮೂರನೇದಾಗಿ, ಮಾವಿನ ಬೀಜವನ್ನು ಮಿತಿ ಪ್ರಮಾಣದಲ್ಲಿ ಸೇವಿಸಿದರೆ ಅದರಿಂದ ಅಪಧಮನಿ ಕಾಯಿಲೆಗಳು ಮತ್ತು ಅಧಿಕ ರಕ್ತದೊತ್ತಡ ಸಮಸ್ಯೆಯನ್ನು ಕೂಡ ಕಡಿಮೆಯಾಗುತ್ತೆ. ಇನ್ನು ನೆಕ್ಸ್ಟ್, ಮಾವಿನ ಬೀಜದಲ್ಲಿ ಪ್ರಮುಖ ಕೊಬ್ಬಿನಾಮ್ಲಗಳು, ಖನಿಜಾಂಶ ಮತ್ತು ವಿಟಮಿನ್ಗಳು ಸಮೃದ್ಧವಾಗಿವೆ. ಇದರ ಮೇಲಿನ ಸಿಪ್ಪೆ ತೆಗೆದು ಅದನ್ನು ತೆಂಗಿನ ಎಣ್ಣೆ, ಅಲಿವ್ ಎಣ್ಣೆ, ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮಿಶ್ರಣವನ್ನು ಒಂದು ಗಾಜಿನ ಡಬ್ಬಿಯಲ್ಲೇ ಹಾಕಿಟ್ಟು ಮತ್ತು ಒಂದು ವಾರದ ತನಕ ಅದನ್ನು ಬಿಸಿಲಿನಲ್ಲಿಡಿ. ಅದಾದ ನಂತರ ಅದನ್ನು ನಿಮ್ಮ ಕೂದಲಿಗೆ ವಾರಕ್ಕೆ ಎರಡು ಸಲ ಬಳಸೋದ್ರಿ ನಿಮ್ಮ ಕೂದಲು ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್, ಮಾವಿನ ಬೀಜವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕೂಡ ತಗ್ಗಿಸುತ್ತೆ. ಈ ಬೀಜವನ್ನು ಮಿತ ಪ್ರಮಾಣದಲ್ಲಿ ತಿನ್ನಬೇಕು. ಇದು ಕರುಳು ಮತ್ತು ಯಕೃತ್ನ ಕಿಣ್ವಗಳನ್ನು ಎಚ್ಚರಿಸಿ ಗ್ಲೂಕೋಸ್ ಹೀರಿಕೊಳ್ಳುವುದನ್ನು ಕಡಿಮೆ ಮಾಡುತ್ತೆ. ಹಾಗೆ ಮಾವಿನ ಬೀಜದಲ್ಲಿ ಜೀರ್ಣಕ್ರಿಯೆಗೆ ಸಹಕಾರಿ ಆಗುವಂತಹ ಪೆನೋಲಿಕ್ ಅಂಶವಿದೆ. ಮಾವಿನ ಬೀಜವನ್ನು ಸರಿಯಾಗಿ ಬಿಸಿಲಿನಲ್ಲಿ ಒಣಗಿಸಿ ಬಳಿಕ ಪುಡಿ ಮಾಡಿಕೊಂಡು ಅದನ್ನು ತಿಂದರೆ ಜೀರ್ಣಕ್ರಿಯೆ ಮತ್ತು ಅಸಿಡಿಟಿ ಸಮಸ್ಯೆಯು ನಿವಾರಣೆಯಾಗುತ್ತೆ. ಇದರಲ್ಲಿನ ಆಂಟಿಆಕ್ಸಿಡೆಂಟ್ ಜೀರ್ಣಕ್ರಿಯೆಯಲ್ಲಿ ಇರುವಂತಹ ವಿಷಕಾರಿ ಅಂಶವನ್ನು ಹೊರಹಾಕುವುದು. ಇನ್ನು ನಿಯಮಿತವಾಗಿ ಮಾವಿನ ಬೀಜದ ಪುಡಿಯನ್ನು ಸೇವನೆ ಮಾಡಿದರೆ ಕೊಲೆಸ್ಟ್ರಾಲ್ ಅನ್ನು ಕೂಡ ನಿಯಂತ್ರಣದಲ್ಲಿ ಇಡಬಹುದು. ಈ ಪುಡಿಯು ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುವುದು ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದು. ಇದು ರಕ್ತ ಸಂಚಾರವನ್ನು ಉತ್ತಮಪಡಿಸುವುದು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕೂಡ ತಗ್ಗಿಸುವುದು. ಮಾವಿನ ಬೀಜವು ಹೃದಯವನ್ನು ಸುರಕ್ಷಿತ ಮತ್ತು ಆರೋಗ್ಯವಾಗಿ ಇಡುತ್ತದೆ. ಒಣ ಮಾವಿನ ಬೀಜದ ಪುಡಿಯನ್ನು ಸೇವಿಸಿದರೆ ಅದರಿಂದ ಹೃದಯದ ಕಾಯಿಲೆ ಅಪಾಯವು 30%% ಕಡಿಮೆಯಾಗುವುದು.
ಒಂದು ಗ್ರಾಂನಷ್ಟು ಈ ಪುಡಿಯನ್ನು ಸೇವಿಸಿದರೆ ಆಗ ಹೃದಯವನ್ನು ಆರೋಗ್ಯವಾಗಿ ಇಡಬಹುದಾಗಿದೆ. ಈ ಮಾವಿನ ಬೀಜದಲ್ಲಿ ಇರುವಂತಹ ವಿಟಮಿನ್ ಸಿ ಸ್ಕವಿ ರೋಗಿಗಳಿಗೆ ಚಿಕಿತ್ಸೆ ನೀಡುವ ತುಂಬಾ ಪರಿಣಾಮಕಾರಿ ಆಗಿರುವುದು. ಇದಕ್ಕೆ ನೀವು ಬೆಲ್ಲ, ನಿಂಬೆ ರಸ ಮತ್ತು ಮಾವಿನ ಬೀಜದ ಪುಡಿಯನ್ನ ಸಮ ಪ್ರಮಾಣದಲ್ಲಿ ಹಾಕಿಕೊಂಡು ಸೇವಿಸಬೇಕು. ಉತ್ತಮ ಫಲಿತಾಂಶ ಸಿಗಲು ವಿಟಮಿನ್ ಸಿ ಹೆಚ್ಚಿರುವ ಹಣ್ಣುಗಳನ್ನು ಸೇವಿಸಿ. ನಿಮಗೆ ಈಗ ಮಾವಿನ ಬೀಜದಲ್ಲಿ ಇರುವಂತಹ ಲಾಭಗಳ ಬಗ್ಗೆ ಗೊತ್ತಾಯ್ತಲ್ವಾ? ಹಾಗಾದ್ರೆ ಇನ್ನು ಮುಂದೆ ನೀವು ಇದನ್ನು ಬೀಸಾಡದೆ ಅದನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಬೆಳೆಸಿ. ಆದರೆ ಅದರ ಮೇಲಿನ ಸಿಪ್ಪೆ ತೆಗೆಯಲು ಮರಿಬೇಡಿ. ಸೊ ಫ್ರೆಂಡ್ಸ್, ಇವತ್ತಿನ ಹೊಸ ಹೆಲ್ತ್ ಟಿಪ್ ತಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದ್ರೆ ಗೊತ್ತಲ್ವಾ, ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಈ ವಿಡಿಯೋ ತಪ್ಪದೇನೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.